ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳ ನಡುವಿನ ಮಾತುಕತೆಯೇ ಸಂಭಾಷಣೆ ಹೆಚ್ಚಾಗಿ ಒಬ್ಬರು ಹೇಳುವ ವಿಷಯಕ್ಕೆ ಇನ್ನೊಬ್ಬರು ಸ್ಪಂದಿಸಿ ಪ್ರತಿಕ್ರಿಯಿಸುವ ಮಾತುಗಳು ಸಂಭಾಷಣೆ ಎನಿಸಿಕೊಳ್ಳುತ್ತವೆ ದಿನನಿತ್ಯ ಜೀವನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಂಭಾಷಣೆಗಳು ನಡೆಯುತ್ತವೆ ವ್ಯಾಪಾರಿ ಗಿರಾಕಿ ಶಿಕ್ಷಕ ವಿದ್ಯಾರ್ಥಿ ವೈದ್ಯ ರೋಗಿ ಬಸ್ ನಿರ್ವಾಹಕ ಪ್ರಯಾಣಿಕ ಮನೆಯಲ್ಲಿ ಕುಟುಂಬ ಸದಸ್ಯರ ನಡುವೆ ಹೀಗೆ ಬೇರೆ ಬೇರೆ ವಲಯಗಳಲ್ಲಿ ಸಂಭಾಷಣೆಗಳು ನಡೆಯುತ್ತವೆ ಸಂಭಾಷಣೆಗಳಿಂದ ಸಂಬಂಧಗಳು ಉತ್ತಮವೂ ದೃಢವೂ ಆಗಬಲ್ಲವು ಮುರಿಯಲೂ ಬಲ್ಲವು ಇನ್ನೊಬ್ಬರ ಮಾತುಗಳನ್ನು ತಾಳ್ಮೆಯಿಂದ ಆಲಿಸಿ ನೀಡುವ ಪ್ರತಿಕ್ರಿಯೆ ಉತ್ತಮ ಸಂಭಾಷಣೆಗಳಿಗೆ ಬಾಂಧವ್ಯಗಳಿಗೆ ದಾರಿ ಮಾಡಿಕೊಡುತ್ತದೆ ಅದೇ ಇನ್ನೊಬ್ಬರ ಮಾತುಗಳನ್ನು ಪೂರ್ಣವಾಗಿ ಕೇಳುವ ಸಹನೆಯಿಲ್ಲದೆ ಮಾತುಗಳನ್ನು ಅರ್ಧದಲ್ಲಿಯೇ ತುಂಡರಿಸಿ ಏನೇನನ್ನೋ ಊಹಿಸಿ ಕಲ್ಪಿಸಿ ಹೇಳುವ ಮಾತುಗಳು ತಪ್ಪು ಕಲ್ಪನೆಗಳಿಗೆ ವೈಮನಸ್ಸುಗಳಿಗೆ ಭಿನ್ನಾಭಿಪ್ರಾಯಗಳಿಗೆ ಎಡೆಮಾಡಿಕೊಟ್ಟು ಸಂಬಂಧಗಳನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಮುರಿಯುತ್ತವೆ ಮನುಷ್ಯನ ಮನಸ್ಸು ಬಹು ವಿಶೇಷ ವಿಚಿತ್ರವಾದುದು ಯಾವ ಕ್ಷಣದಲ್ಲಿ ಯಾವ ಆಲೋಚನೆ ಉಂಟಾಗುತ್ತದೋ ಹೇಳಲಾಗುವುದಿಲ್ಲ ಎಲುಬಿಲ್ಲದ ನಾಲಿಗೆಗೆ ನಿಯಂತ್ರಣವಿಲ್ಲದಿದ್ದರೆ ಯಾವ ಕಡೆಗೂ ಹೊರಳಬಹುದು ಏನೇನನ್ನೋ ಹೇಳಿ ಹೇಳಬಾರದಿತ್ತು ಎಂಬ ಪ್ರಜ್ಞೆಯುಂಟಾಗಿ ನಾಲಿಗೆ ಕಚ್ಚಿಕೊಳ್ಳುತ್ತೇವೆ ಅನೇಕ ಬಾರಿ ಹಾಗಾದಾಗ ಸಂಭಾಷಣೆಗಳು ಅನಿರೀಕ್ಷಿತ ದಿಕ್ಕಿಗೆ ತಿರುಗಿ ಅವಘಡಗಳು ಸಂಭವಿಸುತ್ತವೆ ಆ ಬಗ್ಗೆ ಒಂದು ಸ್ವಾರಸ್ಯಕರ ದೃಷ್ಟಾಂತವಿದೆ ಒಮ್ಮೆ ಒಬ್ಬ ವ್ಯಕ್ತಿಯ ನಾಲಿಗೆ ಏನೋ ಅಹಿತಕರ ಮಾತುಗಳನ್ನು ನುಡಿದು ಬಿಡುತ್ತದೆ ಆಗ ಎದುರುಗಿದ್ದ ವ್ಯಕ್ತಿ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡು ಇಲ್ಲದಿದ್ದರೆ ಹಲ್ಲು ದಿರಿಸಿ ಬಿಡುತ್ತೇನೆ ಎನ್ನುತ್ತಾನೆ ಆಗ ಹಲ್ಲುಗಳು ನಾಲಿಗೆಗೆ ಹೇಳುತ್ತವೆ ಸಹೋದರ ನಿಧಾನವಾಗಿ ಆಲೋಚಿಸಿ ಮಾತನಾಡು ನೀನು ಮಾಡುವ ತಪ್ಪು ಅಚಾತುರ್ಯಗಳಿಗೆ ಜನರು ನಮ್ಮನ್ನು ಉದುರಿಸುತ್ತಾರೆ ಎನ್ನುತ್ತವೆ ಕೆಲವರು ರೈಲು ಬಸ್ಸು ವಿಮಾನಗಳಲ್ಲಿ ಪ್ರಯಾಣಿಸುವಾಗ ಅನೇಕ ಸ್ನೇಹಿತರನ್ನು ಸಂಪಾದಿಸುತ್ತಾರೆ ಇದು ಅವರ ಸಂಭಾಷಣಾ ಕೌಶಲದ ಮೂಲಕ ಬಹು ಸರಸವಾಗಿ ಸ್ಪಷ್ಟವಾಗಿ ಮಾತನಾಡುವುದು ಹೊಸ ವಿಷಯಗಳನ್ನು ಸ್ವಾರಸ್ಯಕರವಾಗಿ ಸಂಕ್ಷಿಪ್ತವಾಗಿ ಮನಮುಟ್ಟುವಂತೆ ವಿವರಿಸುವುದು ಪುಸ್ತಕಗಳು ಕ್ರೀಡೆ ಸಾಹಿತ್ಯ ರಾಜಕೀಯ ವ್ಯಾಪಾರ ವಹಿವಾಟುಗಳ ಬಗ್ಗೆ ಜನರ ಅಭಿರುಚಿಯನ್ನು ತಿಳಿದು ಮಾತನಾಡುವುದು ಉತ್ತಮ ಸಂಭಾಷಣೆಯ ಲಕ್ಷಣಗಳು ನಾವು ಆಡುವ ಮಾತುಗಳಲ್ಲಿ ಕೇಳುಗರಿಗೆ ಆಸಕ್ತಿ ಇದೆಯೋ ಇಲ್ಲವೋ ಎಂದು ತಿಳಿದು ಸಂಭಾಷಣೆಯನ್ನು ಮುಂದುವರಿಸಬೇಕು ಆಸಕ್ತಿ ಇರುವವರು ನಡು ನಡುವೆ ಪ್ರತಿಕ್ರಿಯಿಸುತ್ತಾರೆ ಸ್ಪಂದಿಸುತ್ತಾರೆ ಆಸಕ್ತಿಯನ್ನು ಮುಗುಳ್ನಗೆ ಮುಂತಾದವುಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಆಸಕ್ತಿ ಇಲ್ಲದವರು ಬರೀ ಹಾ ಹೂ ಎನ್ನುತ್ತಲೋ ಬೇರೆ ಕಡೆಗೆ ನೋಡುತ್ತಲೋ ಆಕಳಿಸುತ್ತಲೋ ಅಭಿವ್ಯಕ್ತಿಸುತ್ತಾರೆ ಅದು ನಮಗೆ ಸಂಭಾಷಣೆಯನ್ನು ನಿಲ್ಲಿಸಲು ಸುಳಿವು ನೀಡುತ್ತದೆ ಮೂಕ ಪ್ರಾಣಿಗಳು ತಮ್ಮದೇ ಭಾಷೆಯಲ್ಲಿ ಸಂಭಾಷಿಸುತ್ತವೆ ವಿಷಯಗಳನ್ನು ತಮ್ಮ ಜಾತಿಯ ಬೇರೆ ಜೀವಿಗಳಿಗೆ ತಿಳಿಸುತ್ತವೆ ಸಂವಹನ ನಡೆಸುತ್ತವೆ ಬಹುಪಾಲು ಜನರು ಮೆಚ್ಚುವಂತಹ ಸಂಭಾಷಣೆ ನಡೆಸುವುದೊಂದು ಕಲೆ ತರಗತಿಗಳಲ್ಲಿ ವಿವಿಧ ವಿಷಯಗಳಲ್ಲಿ ವಿಶೇಷತಃ ಭಾಷಾ ವಿಷಯಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸಂಭಾಷಣಾ ಕೌಶಲವನ್ನು ಬೆಳೆಸಬೇಕು ಸಂಭಾಷಣೆಗಳ ನಡುವೆ ಗೌರವ ವಂದನೆ ವಿನಯಸೂಚಕ ಪದಗಳು ವ್ಯಕ್ತಿತ್ವವನ್ನು ಉನ್ನತೀಕರಿಸುತ್ತವೆ ಇತರರಲ್ಲಿ ಅವರ ಬಗ್ಗೆ ಗೌರವವನ್ನು ಮೂಡಿಸುತ್ತವೆ ಆದುದರಿಂದಲೇ ಹಿರಿಯರು ಶಿಕ್ಷಕರು ಬಾಲ್ಯದಿಂದಲೇ ಮಕ್ಕಳಲ್ಲಿ ಸುಸಂಸ್ಕೃತವಾದ ಸಂಭಾಷಣಾ ಕಲೆಯನ್ನು ರೂಢಿಸಿದಲ್ಲಿ ಭವಿಷ್ಯದಲ್ಲಿ ಸನ್ನಡತೆಯ ನಾಗರಿಕರಾಗುತ್ತಾರೆ ಕೆಲವರ ಸಂಭಾಷಣೆಗಳನ್ನು ಪದೇ ಪದೇ ಕೇಳಬೇಕೆನಿಸುತ್ತದೆ ಆದುದರಿಂದ ಉತ್ತಮ ಸಂಭಾಷಣಾ ಚಾತುರ್ಯ ಬಹಳ ಅವಶ್ಯಕ ಇದಕ್ಕೆ ಹಳ್ಳಿಗರು ಪಟ್ಟಣಿಗರು ವಿದ್ಯಾರ್ಥಿಗಳು ಶಿಕ್ಷಕರು ವಿದ್ಯಾವಂತರು ಅವಿದ್ಯಾವಂತರು ಸ್ತ್ರೀ ಪುರುಷ ಭೇದವಿಲ್ಲ ಸಂಭಾಷಣಾ ಚಾತುರ್ಯದಿಂದ ವಿಷಮ ಪರಿಸ್ಥಿತಿಗಳನ್ನು ಕೆಲವರು ಸಲೀಸಾಗಿ ನಿಭಾಯಿಸುತ್ತಾರೆ ಹೇಳಬೇಕಾದುದನ್ನು ಸ್ಪಷ್ಟ ಮಾತುಗಳಲ್ಲಿ ಕೇಳುಗರಿಗೆ ಅರ್ಥವಾಗುವಂತೆ ತಿಳಿಸಿ ಹೇಳಿ ಸಂದರ್ಭಗಳನ್ನು ತಿಳಿಗೊಳಿಸುತ್ತಾರೆ ತಿಳಿ ಹಾಸ್ಯಗಳು ನಗು ಮುಗುಳ್ನಗು ಲಘು ವಿನೋದಗಳಿಂದ ಸಂಭಾಷಣೆಗಳು ಆಕರ್ಷಕವಾಗುತ್ತವೆ ಚತುರ ಮಾತುಗಾರರು ನಿಪುಣ ಸಂಭಾಷಣಗಾರರು ಆಗಿರುವ ಅನೇಕರನ್ನು ನಮ್ಮ ನಡುವೆ ಕಾಣುತ್ತೇವೆ ಅವರ ಸ್ನೇಹಿತ ಸಹೋದ್ಯೋಗಿ ವಲಯಗಳಲ್ಲಿ ಪ್ರಸಿದ್ಧರು ಪ್ರಭಾವಿಗಳು ಆಗಿರುತ್ತಾರೆ ಉತ್ತಮ ಓದುಗಾರಿಕೆ ಇತರರ ಮಾತುಗಳನ್ನು ಗಮನವಿಟ್ಟು ಕೇಳುವುದರಿಂದ ವಿಷಯಗಳನ್ನು ಮನನ ಮಾಡುವುದರಿಂದ ಉತ್ತಮ ಮಾತುಗಾರಿಕೆಯನ್ನು ರೂಢಿಸಿಕೊಳ್ಳಬಹುದು ಮನುಷ್ಯ ಜೀವನದಲ್ಲಿ ಮಾತಿಗೆ ಬಹುದೊಡ್ಡ ಸ್ಥಾನ ಪಾತ್ರ ಇವೆ ಮಾತು ಸಂಬಂಧಗಳನ್ನು ಕೆಡಿಸಲೂಬಹುದು ಬೆಸೆಯಲೂಬಹುದು ಆದುದರಿಂದ ಉತ್ತಮ ಮಾತುಗಾರಿಕೆ ಸಂಭಾಷಣಾ ಕಲೆ ಬಹುಮುಖ್ಯವಾದುದು ಇದನ್ನು ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು ಅದರಿಂದ ವ್ಯಕ್ತಿತ್ವವು ಪ್ರಶಂಸನೀಯವಾಗುವುದು